ಪ್ರತಿಯೊಬ್ಬರೂ ಇದರಲ್ಲಿ ಊಟ ಮಾಡಿದರೆ ಅನಾರೋಗ್ಯ ಅನ್ನೋದು ನಿಮ್ಮ ಮನೆ ಬಾಗಿಲಲ್ಲ ಊರಿಗೆ ಬರಲ್ಲ. ಯಾವುದರಲ್ಲಿ ಊಟ ಮಾಡಬೇಕು, ಹೇಗೆ ಊಟ ಮಾಡಬೇಕು, ಯಾವ ರೀತಿ ಊಟ ಮಾಡಬೇಕು, ಎಷ್ಟು ಊಟ ಮಾಡಬೇಕು, ಯಾವ ಕಾಲಕ್ಕೆ ಏನು ಊಟ ಮಾಡಬೇಕು ಅನ್ನೋದನ್ನು ನಮ್ಮ ಧರ್ಮಶಾಸ್ತ್ರದಲ್ಲಿ ಮೊದಲಿಂದಲೂ ತಿಳಿಸ್ಕೊಟ್ಟಿದ್ದಾರೆ. ಎಷ್ಟು ವಿಶೇಷವಾಗಿ ಹೇಳ್ತಾರೆ ಅಂದರೆ, ಉದಯ ರಾಜಭೋಜನ, ಮಧ್ಯಾಹ್ನ ರಾಣಿ ಭೋಜನ, ಸಂಧ್ಯಾಕಾಲೇ ಭಿಕ್ಷುಕ ಭೋಜನ ಅನ್ನತಕ್ಕಂಥದ್ದು ಹೇಳ್ತಾರೆ. ಇದರಿಂದ ಒಬ್ಬ ಯಜಮಾನ ಗಟ್ಟಿಯಾಗಿರ್ತಾನೆ, ಆರೋಗ್ಯವಂತನಾಗಿರ್ತಾನೆ, ತನ್ನ ಕುಟುಂಬವನ್ನು ಪೋಷಿಸ್ತಾನೆ ಅನ್ನತಕ್ಕಂಥ ಒಂದು ಮಾತು. ಸೊ ಇನ್ಮೇಲೆ ಉದಯ ರಾಜಭೋಜನ ಮಾಡ್ಕೋತೀರಲ್ವ, ಗಟ್ಟಿಯಾಗಿರಲಿಕ್ಕೆ ನೀವು ಒಳ್ಳೆಯದಾಗ್ತದೆ.